ಏನು ಅಣ್ಣ ದೇವತೆ ಮಾತ್ರ ನಂಬಿಟ್ಟಿದ್ದಾಳೆ ಕಣು. ಡಾಕ್ಟರ್ ಬಂದೆ ಕೇಳು. ಡಾಕ್ಟರ್ ಬಂದು ಏನ್ ಮಾಡ್ತಾರೆ ಇಲ್ಲಿ? ಇವಳನ್ನೇ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇರು, ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ. ಮಗ ಯಾಕೆ ಹಿಂಗ್ ಕೂತಿದ್ಯಾ? ಏನಿಲ್ಲವ. ಏನು ಇಲ್ಲದೆ ಯಾಕೆ ಹಿಂಗ್ ಕೂತಿದ್ಯಾ? ನಂತವ ಹೇಳ್ಬಾರ್ದಾ? ಅದು ಶ್ರೀಮತಿ ಕಾಲ್ಗೆ ತುಂಬಾ ಏಟಾಗಿದವ. ಹೌದಾ? ಏನಾಗದೆ? ಏನು ಅಂತ ಹೇಳಲ್ಲವ. ಎಲ್ರು ಅವಳು ಕಾಲ್ ಜಾರ್ ಬಿದ್ಲು ಅನ್ಕೊಂಡ್ರು, ಆದ್ರೆ ವಿಷಯನೇ ಬೇರೆ ಇದೆ. ಏನ್ಲ ಅದು? ಅವಳನ್ನ ಸಾಯಿಸ್ಬೇಕು ಅಂತ ಈ ಲಕ್ಷ್ಮಿ ಬೆಟ್ಟದಿಂದ ತಳ್ಬಿಟ್ಟವಳೆ. ತಳ್ಳಿದ್ನ ಶ್ರೀಮತಿ ನೋಡೋಳಂತ? ನೋಡಿಲ್ಲ. ಆದ್ರೆ ಅವಳನ್ನ ಬೇರೆ ಯಾರು ಸಾಯಿಸಕ್ ಹೋಗ್ತಾರೆ ಹೇಳು? ಇದೇ ಮೊದ್ಲಲ್ಲ. ಇದಕ್ಕೂ ಮುಂಚೆ ಅವಳನ್ನ ಕಲ್ಯಾಣಿಗೆ ತಳ್ಳಿ ಸಾಯಿಸಕ್ ನೋಡಿದ್ರು. ಆದ್ರೂ ಕಣ್ಣಿಂದ ನೋಡ್ದೆ ಅವಳೆ ಅಂತ ಹೆಂಗಪ್ಪ ಹೇಳೋದು? ನನಗೆ ಗೊತ್ತವ, ಈ ಕೆಲ್ಸ ಲಕ್ಷ್ಮಿದೆ ಅಂತ. ಅವಳಿಗೆ ನಾನು ಶ್ರೀಮತಿ ಮದುವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತಿದ್ದಾಳೆ. ನೀನು ಶ್ರೀಮತಿನ ಲಗ್ನ ಆಗೋದು ಯಾರಿಗೂ ಇಷ್ಟ ಇಲ್ಲ ಮಗ. ನಿಂಗೂ ಇಷ್ಟ ಇಲ್ವಮ್ಮ? ತಾಯಿಗೆ ಮಗ ಏನ್ ಮಾಡಿದ್ರು ಇಷ್ಟ ಆಯ್ತದೆ. ಆದ್ರೆ ಈ ಮನೆಯಾಗೆ ನನ್ ಮಾತು ಏಟ್ ನಡೀತದೆ ಹೇಳು. ನಿಮ್ಮ ಅಪ್ಪನ್ಗೆ ಮನೆ ಹೆಂಗಸರಿಗೆ ಒಸಿ ಮರುವಾದಿ ಕೊಡ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಇನ್ನು ನಾನ್ ಇಷ್ಟಪಟ್ರು ಏನು ಮಾಡಕ್ ಆಗಕ್ಕಿಲ್ಲ ಕಣಪ್ಪ. ನೀನೇನು ಮಾಡ್ಬೇಡಮ್ಮ, ನಿನ್ ಆಶೀರ್ವಾದ ಒಂದಿದ್ರೆ ಸಾಕು. ಬೇರೆ ಯಾರು ಏನ್ ಹೇಳಿದ್ರು ಕೇಳಲ್ಲ. ನಾನು ಶ್ರೀಮತಿನ ಮದುವೆ ಆಗೇ ಆಗ್ತೀನಿ. ಇದೆಲ್ಲ ಅಂದ್ಕೊಂಡಂಗೆ ಆಯ್ತದೆ ಅಂತೀಯ? ಆಮೇಲೆ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗೇನಪ್ಪ ಮಾಡೋದು? ನನಗೇನು ಆಗಲ್ಲಮ್ಮ. ಮೊದಲು ಆ ಲಕ್ಷ್ಮಿಗೆ ಬುದ್ಧಿ ಕಲಿಸ್ಬೇಕು. ಕಲ್ಸು ಕಲ್ಸು, ಯಾರು ಇದ್ಯಾರು ಬುದ್ಧಿ ಕಲಿಸ್ತಾರೆ ಅಂತ ನಿಂಗೆ ಗೊತ್ತಾಯ್ತಲ್ಲ. ಈ ಲಕ್ಷ್ಮಿ ದುರ್ಗಾವನ್ ಮಗಳು, ಜಪ್ತಿ ಮಡುಕ. ಅನ್ಕೊಂಡಿರೋದನ್ನ ಮಾಡದೆ ಹೋಗೋಳಲ್ಲ ಈ ಲಕ್ಷ್ಮಿ. ಏನಿದೆಲ್ಲ, ಏನ್ ನಿಮ್ ಉದ್ದೇಶ? ಈ ಲೆವೆಲ್ಗೆ ನಾಟಕ ಆಡೋ ಅಗತ್ಯ ಇದೆಯಾ? ಸಾಯ್ತಾಳಂತೆ ಸಾಯ್ತಾಳೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನ್ ಜೈಲ್ಗೆ ಹೋಗ್ತೀನಿ ಅನ್ಕೊಂಡಿರ್ಬೇಕು. ನಾನ್ ಇದಕ್ಕೆಲ್ಲ ಹೆದರಲ್ಲ, ಅವಳು ಸಾಯ್ಬೇಕಷ್ಟೇ.
ನಾನು ಜೈಲಿಗೆ ಹೋಗಲ್ಲ ಪ್ರಭಾಕರ ನಿನ್ನ ಮನಸ್ಸು ಇಷ್ಟೊಂದು ಕಲ್ ಮಾಡ್ಕೋಬೇಡೋ ಸಾಯ್ತಾ ಇರೋದು ನಾವು ಕೂಡಲ್ಲ ನಿನ್ನೊಳಗಿರೋ ಮನುಷ್ಯತ್ವ ಅದೇ ಸತ್ತೋದ್ರೆ ನಿನ್ನ ಬದುಕಿದ್ದು ಸತ್ತಾಗೆ ಸ್ವಲ್ಪ ಯೋಚನೆ ಮಾಡು ಪ್ರಭಾಕರ ಕನ್ನಡಿನಲ್ಲಿ ನಿನ್ನ ಮುಖ ನೋಡ್ಕೋ ನಿನ್ನ ಗುರ್ತು ನಿನಗೆ ಸಿಗಲಾರದಷ್ಟು ಬದಲಾಗಿದೀಯ ಯಾಕೋ ಯಾಕೋ ಇದೆಲ್ಲ ಯಾಕೆ ನಮ್ಮನ್ನ ಹೀಗೆ ಕಾಡ್ತಾ ಇದ್ದೀರಾ ನಾವೇನ್ ಅನ್ಯಾಯ ಮಾಡಿದೀವಿ ನಿಮಗೆ ನಾನು ಸಣ್ಣ ವಯಸ್ಸಿನ ರಘುನ ಲಗ್ನ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಈಗ ನೀನ್ ಕೇಳ್ಕೊಂಡಿದ್ ಕೂಡಲೇ ನಾನು ರಘುನ ಮರ್ತ್ಬಿಡೋಕೆ ಆಯ್ತದಾ ಅಂಗಾರೆ ನಾನು ಇಂತವ ಕೈ ಮುಗಿದು ಕೇಳ್ಕೊತೀನಿ ನಿನ್ ತಂಗಿಗೆ ರಘುನ ಮರ್ತ್ಬಿಡು ಅಂತ ಹೇಳು ನೋಡವ ರಘು ನಿಮ್ಮನ್ನ ಇಷ್ಟಪಟ್ಟಿದ್ರೆ ನಮ್ಮ ಶ್ರೀಮತಿಯ ಕಡ್ಡ ಬರ್ತಾ ಇದ್ರು ನೋಡಿ ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ನಿಮ್ಮ ಪುರಾಣ ಕೇಳ್ಕೊಂಡು ಹೋಗಕ್ಕೆ ನಾನು ಬಂದಿಲ್ಲ ರೇವತಿ ನಿನ್ನ ತಂಗಿಗೆ ಬುದ್ಧಿ ಹೇಳು ಅಂತ ಹೇಳಿದ್ದೆ ಹೇಳ್ದ ಅವ್ಳು ನಿನ್ನ ಮಾತು ಕೇಳ್ತಾಳಂತೆ ಅದಕ್ಕೆ ನನ್ನ ಕೆಲಸ ಸುಲಭ ಆಗಲಿ ಅಂತ ನಿನ್ನ ತಾವ ಕೇಳ್ಕೊಂಡೆ ನಿನ್ನ ತಂಗಿಗೆ ಬುದ್ಧಿ ಹೇಳ್ದ ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ನನ್ನ ಬುದ್ಧಿ ಹೇಳಿ ಅವಳು ಮದುವೆ ಆಗೋ ಹುಡುಗನ್ನ ಅವಳು ಪ್ರೀತಿಸ್ತಿದ್ದಾಳೆ ಇದರಲ್ಲಿ ಅವಳು ತಪ್ಪೇನಿದೆ ಓಹ್ ಇಸ್ಯ ಲಗ್ನ ತನಕ ಬಂದೈತಾ ಬಿಟ್ರೆ ನಿನ್ನ ಲಗ್ನದ ಮುಂಚೆನೆ ಅವಳು ತಾಳಿ ಕಟ್ಟಿಸ್ಕೊಂತಾಳೆ ನಿನ್ನ ತಂಗಿನ ಸೊಸೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಮಾವ ಯಾ ಒಪ್ಕೊಳ್ತಾರೆ ಅಂದ್ಕೊಂಡಿದ್ಯಾ ನೀನು ಈ ವಿಷಯ ನನಗೆ ಗೊತ್ತಿಲ್ಲ ಶ್ರೀಮತಿನ ಮದುವೆ ಆಗಬೇಕು ಅಂತಿರೋದು ರಘು ಈ ಮದುವೆಗೆ ನಿಮ್ಮ ಮಾವ ಒಪ್ತಾರೋ ಇಲ್ಲೋ ಅಂತ ನೀವು ರಘುನೇ ಕೇಳಿ ನನ್ನನ್ನೇನು ಕೇಳ್ತೀರಾ ಹಂಗಾರೆ ನಿನ್ನ ತಂಗಿ ಶ್ರೀಮತಿಗೆ ರಘು ಸವಸ ಬಿಡು ನಿಂಗೆ ಒಳ್ಳೇದಾಗಕ್ಕಿಲ್ಲ ಅಂತ ನಿನ್ ಹೇಳಕ್ಕಿಲ್ಲ ಅಲ್ವಾ ಇಲ್ಲ ಈ ಕೆಲಸ ನನ್ನಿಂದ ಮಾಡೋಕ್ಕಾಗಲ್ಲ ಅಂಗಾರೆ ನಿನ್ನ ಲಗ್ನ ನಿಂತೋದ್ರು ಪರವಾಗಿಲ್ವಾ ನಿಂಗೆ ಜಾಕ್ ಹಂಗ್ ನೋಡ್ತೀಯ ಈ ಲಕ್ಷ್ಮಿಗೆ ನಿನ್ನ ಲಗ್ನ ನಿಲ್ಸೋದು ಚಿಟ್ಕೆ ಚಿಟ್ಕೆ ಹೊಡೆದಷ್ಟು ಸುಲಭ ಈಟ್ ವರ್ಷ ಆಗ್ದಾಕೆ ನಿನ್ನ ಲಗ್ನ ಆಗೋದಿಕ್ಕೆ ಒಬ್ಬ ಹುಡುಗ ಒಪ್ಕೊಂಡವನೆ ಈಗ ಈ ಲಗ್ನ ನಿಂತೋದ್ರೆ ನಿನ್ ಮನೆ ಪರಿಸ್ಥಿತಿ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯಾ ಸಂದಾಕ್ ಯೋಚನೆ ಮಾಡು ನಿನ್ ಲಗ್ನನ ಇಲ್ಲ ನಿನ್ ತಂಗಿ ಪಿರೂತಿನ ಯೋಚನೆ ಮಾಡು ನಾ ಬರ್ತೀನಿ ಡಾಕ್ಟ್ರೆ ಹೇಗಿದ್ದಾಳೆ ನಮ್ಮಕ್ಕ ಏನು ತೊಂದರೆ ಇಲ್ಲ ತಾನೆ ನೋಡಿ ಎಷ್ಟು ಖರ್ಚಾದರೂ ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಬೇಗ ಗುಣ ಆಗಬೇಕು ನೋಡಿ ಪ್ರಭಾಕರ್ ದುಡ್ಡಿಂದನೇ ಎಲ್ಲಾನು ಆಗೋದಿಲ್ಲ ನಾನು ನಿಮಗೆ
ಸುಳ್ಳು ಭರವಸೆ ಕೊಡೋದಿಲ್ಲ. ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಪ್ರಜ್ಞೆ ಬರೋ ತನಕ ಏನು ಹೇಳೋಕ್ಕಾಗೋದಿಲ್ಲ. ಹಾಗೆ ಹೇಳ್ಬಿಟ್ಟೆ ಡಾಕ್ಟ್ರೆ, ತುಂಬಾ ನೊಂದಿರೋ ಜೀವ ಅದು. ಹೇಗಾದ್ರೂ ಮಾಡಿ ನನ್ನ ಮಗಳು ಉಳಿಸ್ಕೊಡಿ, ನಿಮ್ದಮ್ಮಯ್ಯ ಅಂತೇನೆ. ಅಮ್ಮ ನಿಮ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ನಾವು ಡಾಕ್ಟರ್ಸ್ ಅಮ್ಮ, ದೇವರಲ್ಲ. ಜೀವ ಉಳಿಸೋ ಪ್ರಯತ್ನ ಮಾಡ್ಬೋದು, ಜೀವ ಕೊಡೋ ಶಕ್ತಿ ನಮ್ಗಿಲ್ಲ ಅಮ್ಮ. ನಾನು ಮತ್ತೆ ಬಂದು ನೋಡ್ತೀನಿ. ನೀನ್ಯಾಕೆ ಹಾಗೆ ನೋಡ್ತೀಯಾ? ನಾನೇನು ನಿದ್ದೆ ಮಾತ್ರ ತಿನ್ನಿಸ್ತಾರ ಹಾಗೆ? ಏನೂ ಆಗಿಲ್ವಲ್ಲ. ಹಲೋ ನೋಡಿ, ನಾನು ಯಾವುದೇ ಮಕ್ಕಳಿಗೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮಕ್ಕಳು ಅಂದ್ರೆ ಪ್ರಾಣ ನನಗೆ. ಅದಕ್ಕೆ ಪಾಪ ಆ ಪಲ್ಲವಿನ ನಾನು ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದು. ನಾನು ಕರ್ಕೊಂಬರದೇ ಇದ್ದಿದ್ರೆ ಎಲ್ಲರೂ ಸೇರ್ಕೊಂಡು ಅವಳಿಗೆ ತೊಂದರೆ ಕೊಟ್ಟಿರೋರು. ಅವಳು ಸಂಕಟ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವಳನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಬಂದೆ. ಇಲ್ಲ 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 ಇಲ್ಲ, ಅವಳಿಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಹ್ಞೂ ಸರಿ ಆಯಿತು. ತಗೋಯ್ತು. ಪಲ್ಲವಿಗೆ ಚಾಕ್ಲೇಟ್ಸ್ ಬೇರೆ ಕೊಡಬೇಕು, ಮತ್ತೆ ಈ ಬಿಸ್ಕೆಟ್ ಕೊಡಬೇಕು. ಅವಳನ್ನ ಮನೆಯಲ್ಲಿ ಕೂಡಾಕಿದ್ದಲ್ಲ ಹೆಂಗ್ಸು, ಏನಾದ್ರೂ ಇಲ್ಲಿಗೆ ಬಂದ್ರೆ ಅವಳು ಕೈ ಕಾಲು ಮುರಿತೀನಿ. ಅಷ್ಟು ಪಲ್ಲವಿ ಎದ್ದಿದ್ದಾಳ ನೋಡ್ಬೇಕು. ಅರೆ ಪಲ್ಲವಿ, ಎದ್ಬಿಟ್ಯಾ? ನೋಡು ನಿಮ್ಗೋಸ್ಕರ ನಾನೇನೆಲ್ಲ ತಂದಿದ್ದೀನಿ. ಬಾಮ್ಮ, ಎದುರ್ಕೋಬಾರ್ದು ಪುಟ್ಟ, ಬಾ ಬಾ. ಕಂದ ನೋಡು ಪುಟ್ಟ, ಹೆದರ್ಕೋಬೇಡ. ಕಳ್ಳರಿಂದ ಕಾಪಾಡಿ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದೀನಿ. ಆದ್ರೆ ನೀವ್ಯಾರು? ನಾನು ಹರಿ ಅಂಕಲ್ ಅಂತ. ನಿನ್ನ ಹಾಗೆ ಯಾವುದೇ ಮಕ್ಕಳ ಕಷ್ಟದಲ್ಲಿದ್ರು ಹೋಗಿ ಕಾಪಾಡ್ತೀನಿ. ನಿಮ್ಗೆ ಹೇಗೆ ಗೊತ್ತಾಗತ್ತೆ ಅವ್ರ ಕಷ್ಟದಲ್ಲಿದ್ದಾರೆ ಅಂತ? ಅದು ನನಗೆ ಮೆಸೇಜ್ ಬರುತ್ತೆ. ಈ ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನು ಅವರೆಲ್ಲ ನಿಂಗೆ ಗೊತ್ತಲ್ವಾ? ಅವ್ರಿಗೆ ಜನಗಳು ಕಷ್ಟದಲ್ಲಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ನನಗೂ ಹಾಗೆ ಗೊತ್ತಾಗುತ್ತೆ. ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಈ ಚಾಕ್ಲೇಟ್ಸು ಬಿಸ್ಕೆಟ್ ತಗೋ. ತಗೋ, ಪರವಾಗಿಲ್ಲ. ನಿಮಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಅಲ್ಲ? ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಎಲ್ಲ ಗೊತ್ತಾಗುತ್ತೆ. ಈಗ ನಿನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆಯಲ್ಲ, ಅದಕ್ಕೆ ನಾನು ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ನೆನ್ ಬಂದ್ಬಿಡುತ್ತೆ, ತಿನ್ನಬೇಕು ಆಯ್ತಾ? ಆದ್ರೆ ನಾನು ಮನೆಗೆ ಹೋಗದು ಯಾವಾಗ? ಮನೆಗೆ ಈಗಲೇ ಬೇಡ, ಆ ಕಳ್ಳರು ನಿಮ್ಮ ಮನೆ ಹತ್ರನೇ ಕಾಯ್ಕೊಂಡಿದ್ದಾರೆ. ನೀನು ಯಾವಾಗ ಬರ್ತೀಯಾ ಅಂತ ಅವರೆಲ್ಲ ಅಲ್ಲಿಂದ ಹೋಗ್ಬಿಡ್ಲಿ, ಆಮೇಲೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಅಂಕಲ್. ಸೌಭಾಗ್ಯ, ಇವನ್ರಿ ನಾನು ಬಸ್ಸಿ ಆಚೆ ಕಡೆ ಹೋಗ್ಬಿಟ್ಟಿದ್ದೀನಿ. ಆಚೆ ಕಡಿಕ ಎಲ್ಲಿಗೆ ಗೊತ್ತಿಲ್ಲ ಕಣೆ, ಮನ್ಸಿಗೆ ಯಾವನೇ ಕಷ್ಟ ಆಯ್ತದೆ, ಏನ್ ಮಾಡ್ಬೇಕು ತಿಳಿಯಾಕಿಲ್ಲ. ಹೌದು, ನಾನು ನೋಡ್ತಾ ಇವನಿ
ಆ ಚಿಂದಂಗಡಿ ಕೃಷ್ಣಯ್ಯ ಬಂತವಿಂದ ತಾನೆ ಬೇಜಾರು ಮಾಡ್ಕೊಂಡಿದ್ದೀರಿ. ಅದೇನಾಯ್ತು ಅಂತ ಏಳಿ ಅಂದ್ರೂ ಏಳೋಕ್ಕಿಲ್ಲ ಅಂತ ಹೇಳ್ತೀರಿ. ನಂತವು ಏಳ್ಬಾರ್ದ? ಬ್ಯಾಡ ಬಿಡಿ, ಏಳ್ಬೇಡಿ. ನಾನ್ಯಾರು ನಿಮ್ಗೆ ಕೇಳಕ್ಕೆ? ಸೌಭಾಗ್ಯ, ನೀನು ಬೇಜಾರು ಮಾಡ್ಕೊಂಡ್ರೆ ನಾ ಎಲ್ಲೂ ಹೋಗ್ಲೇ. ಅಳಿ ಮೈನ್ ಮನೆಗೆ ಹೋಗಿ ಬರೋ ಗಂಟ ಚಂದಕ್ಕೆ ಇದ್ರಿ, ಆಮ್ಯಾಕೆ ಏನಾಯ್ತು ಅಂತ? ಸೌಭಾಗ್ಯ, ಅದು ಏನು ಹೇಳಿ ಪರವಾಗಿಲ್ಲ. ಒಂದು ಎಡವಟ್ಟ ಆಗ್ಬಿಟ್ಟಿದೆ ಕಣೆ. ಎಡವಟ್ಟ? ಏನಾಯ್ತು? ಅದೇ ಮಾಧವಿ ಅಂತ ಅವ 2 ಲಕ್ಷ ಸಾಲ ತಗೊಂಡಿದ್ವಲ್ಲ, ಅದು ಕಳ್ತನ ಆಗ್ಬಿಟ್ಟಿದೆ. ಎಲ್ಲ ಕಡೆ ಹುಡುಕಿದ್ರ ಮನೆ ಒಳಗಿರೋ ದುಡ್ಡು ಹೆಂಗ್ ಕಳ್ತನ ಆಯ್ತದೆ? ಹೆಂಗಂತ ಹೇಳಿ, ಈ ಮನೆ ತಲೆ ಕೆಳ ಮಾಡಿ ಹುಡ್ಕಾಡ್ದೆ, ಸಿಗ್ಲಿಲ್ಲ. ಯಾರು ಕದ್ದವ್ರೋ ಏನ್ ಕತ್ತಿಯೋ, ಕದಿಯಕ್ ನಮ್ಮನೆಗೆ ಯಾರು ಬರ್ತಾರೆ ಅಂತೀನಿ. ಅದೇ ನಂಗೂ ಗೊತ್ತಾಯ್ತಿಲ್ಲ. ಓಕೆ, ಕೃಷ್ಣಯ್ಯ ಬಂದಾಗ ಹಣ ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾರು ಬಂದ್ರು, ಹೆಂಗ್ ಬಂದ್ರು, ಯಾವಾಗ ಕದ್ಕೊಂಡು ಹೋದ್ರು, ಒಂದು ಅರ್ಥ ಆಯ್ತಿಲ್ಲ. ಸೌಭಾಗ್ಯ, ಏನ ಹಣೆ ಬರಾನೆ ನಮ್ದು, ರವಷ್ಟು ಖುಷಿ ಪಡೋ ಯೋಗ್ಯತೆನೆ ನಮ್ಗಿಲ್ವೇನೆ? ಯಾಕೆ ಯಾಕೆ ದೇವ್ರು ಹಿಂಗ್ ಮಾಡ್ಬಿಟ್ಟ ನಮ್ಮನ್ನ? ಹೆಂಗು ಏನು, ಎಲ್ಲ ಒಳ್ಳೇದಾಯ್ತದೆ ಅನ್ಕೊಳ್ಳೋದಕ್ಕೆ ಹಿಂಗ ಆಗ್ಬೇಕಾ? ಬ್ಯಾಡ ಕಣೆ, ಮಗ ಶಾನೆ ನೊಂದ್ಕೊಳ್ತದೆ. ಬ್ಯಾಡ ಅಂದ್ರೆ ಕದ್ದೋರು ಯಾರು ಅಂತ ಗೊತ್ತಾಗದ್ ಬೇಡ್ವಾ? ಶ್ರೀಮತಿ, ಶ್ರೀಮತಿ. ಏನಮ್ಮ, ನಿನ್ನೆ ನಾವು ಬೆಂಗ್ಳೂರ್ಗೆ ಹೋಗಿದ್ದಾಗ ನಮ್ಮ ಮನೆಗೆ ಯಾರು ಬಂದಿದ್ದೇನವ? ಯಾರು ಬಂದಿದ್ರು? ಮೊದ್ಲು ಗೋಪಿ ಮಾವ ಬಂದಿದ್ದ, ಆಮೇಲೆ ಗೌಡ್ರ ಮಗ ರಘು ಬಂದಿದ್ದ. ಯಾಕಮ್ಮ, ಏನಾಯ್ತು? ಅಪ್ಪ, ನೀನ್ಯಾಕೆ ಒಂಥರ ಇದೀಯ? ಏನಾದ್ರೂ ತೊಂದರೆ ಆಯ್ತಾ? ಶ್ರೀಮತಿ, ಅದು ಸೌಭಾಗ್ಯ. ಸುಮ್ಕಿರಿ, ಇನ್ನು ಏನ್ ಗುಟ್ಟು ಮಾಡೋದು? ಶ್ರೀಮತಿ, ನಾವು ಗೌಡ್ರ ತವ 2 ಲಕ್ಷ ಸಾಲ ಇಸ್ಕೊ ಬಂದಿದ್ವಲ್ಲ, ಅದ್ ಕಳ್ತನ ಆಗ್ಬಿಟ್ಟದೆ. ಶ್ರೀಮತಿ, ಇವಳೇ ನನ್ನ ಪ್ರೀತಿಯ ಶ್ರೀ.